ಭಾನುವಾರ ರಾತ್ರಿಯಿಂದ ಸೋಮವಾರ ಬೆಳಿಗ್ಗೆ ಸುರಿದಂತಹ ಭಾರೀ ಮಳೆಗೆ ಸಿಲ್ಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ ಗುಡುಗು ಸಹಿತ ಭಾರೀ ಮಳೆಗೆ ಬೆಂಗಳೂರಿನ ನಾನಾ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ ಕೆಂಗೇರಿ ಆರ್ ಆರ್ ನಗರ ದಾಸರಳ್ಳಿ ಭಾಗದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತ್ತು ಇದೇ ರೀತಿ ಮೈಸೂರು ರಸ್ತೆಯ ಬ್ಯಾಟ್ರಾಯನ್ಪುರದಲ್ಲೂ ಕೂಡ ಮಳೆ ನೀರು ಮನೆಗಳಿಗೆ ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇಡೀ ರಸ್ತೆ ನೀರಿನಿಂದ ತುಂಬಿರುವಂತಹ ಕಾರಣ ಇದೇ ರಸ್ತೆಯಲ್ಲಿರುವಂತಹ ಮನೆಗಳಿಗೆ ಹೋಗುವವರು ಬರುವವರು ಬೇರೆ ಪರ್ಯಾಯ ಮಾರ್ಗವಿಲ್ಲದೆ ಕೊಳಚೆ ನೀರಿನಲ್ಲಿ ಓಡಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತಿಹಾಸ ಪುರಾಣ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಜಲಕಂಟಕ ಶುರುವಾಗಿದೆ ಅದೆಷ್ಟೋ ವರ್ಷಗಳೇ ಕಳೆದು ಬಿಟ್ಟಿದೆ ಮಳೆ ಬಂದ್ರೆ ಸಾಕು ದೇವಾಲಯದ ಆವರಣಕ್ಕೂ ಕೂಡ ಮಳೆ ನೀರು ರಾಜಕಾಲುವೆಯ ನೀರು ಹರಿದು ಬರ್ತಾ ಇದೆ ಭಾನುವಾರ ಸುರಿದಂತಹ ಮಳೆಗೂ ದೇವಾಲಯದ ಹೊರ ಭಾಗ ಜಲಾವೃತವಾಗಿದ್ದು ಮಳೆ ನಿಂತರೂ ಕೂಡ ದೇವಾಲಯದ ಹೊರ ಭಾಗದ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಒಕಳಿಪುರಂನ ಅಂಡರ್ ಪಾಸ್ ಕೆರೆಯಂತೆ ಆಗಿದ್ದು ಎರಡು ಅಡಿಯಷ್ಟು ನೀರು ನಿಂತು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ನಲ್ಲಿ ಕೂಡ ಮೋರಿ ತಡೆಗೋಡೆ ಕುಸಿತಗೊಂಡ ಪರಿಣಾಮ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಮುಂಜಾನೆಯಿಂದಲೂ ಕೂಡ ಸುರಿಯುತ್ತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಸರ್ಜಾಪುರದ ಆರ್ಜಿಬಿ ಟೆಕ್ ಪಾರ್ಕ್ ಎದುರು ಜಲಾವೃತಗೊಂಡಿದೆ ಬಿಬಿಎಂಪಿ ಗ್ರಾಮ ಗ್ರಾಮ ಪಂಚಾಯತ್ ನಲ್ಲಿ ಬರುವಂತಹ ಆರ್ಜಿಬಿ ಟೆಕ್ ಪಾರ್ಕ್ ಸಮೀಪದ ರೈಲ್ವೆ ಮಾರ್ಗದ ಬಳಿ ನೀರು ಹರಿಯಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಅಲ್ಲೇ ನೀರು ನಿಂತುಕೊಳ್ತಾ ಇದೆ ಪದೇ ಪದೇ ಜಲಾವೃತವಾಗುತ್ತಿದ್ದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಬೆಳ್ಳಂದೂರು ಕೆರೆ ಪಕ್ಕದಲ್ಲಿರುವಂತಹ ಸಕ್ರ ಆಸ್ಪತ್ರೆಯ ರಸ್ತೆ ಕೆರೆಯಂತೆ ಆಗ್ಬಿಟ್ಟಿದೆ ಇಡೀ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ ವಿಲ್ಸನ್ ಗಾರ್ಡನ್ ಬಿಟಿಎಸ್ ಮುಖ್ಯ ರಸ್ತೆ ಜಲಾವೃತಗೊಂಡಿದ್ದು ವಾಹನ ಸವಾರ ಪರದಾಡುವಂತೆ ಆಗಿದೆ ಲಾವಲಿ ರೋಡ್ ಹುಲ್ಕಲ್ ರೆಸಿಡೆನ್ಸಿ ತರ್ಟಿ ಸಿಕ್ಸ್ ಫ್ಲಾಟ್ ಇರುವಂತಹ ಅಪಾರ್ಟ್ಮೆಂಟ್ಗಳ ಕೆಳಗಡೆ ಸಂಪೂರ್ಣ ನೀರು ತುಂಬಿಟ್ಟಿದೆ ಹಳ್ಳಿಯಲ್ಲಿ ಮುಂದುವರೆದ ಮಳೆಯಿಂದ ಕೆರೆ ನೀರು ಹಳ್ಳಿಗೆ ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಹೆಬ್ಬಾಳ ಸುತ್ತಮುತ್ತ ಸಂಚಾರ ದಟ್ಟಣೆಯಾಗಿದ್ದು ಕೆಲಸ ಕಾರ್ಯಕ್ಕೆ ಹೋಗುವಂತಹ ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಲಾಕ್ ಆಗಿದ್ದಾರೆ ಬನ್ನೇರ್ಗಟ್ಟ ರಸ್ತೆಯ ವಿಜಯಶ್ರೀ ಲೇಔಟ್ ಹಾಗೂ ಹುಳಿಮಾವು ಮೆಟ್ರೋ ಸ್ಟೇಷನ್ ಬಳಿಯೂ ಕೂಡ ರಸ್ತೆಗಳು ಜಲಾವೃತಗೊಂಡಿದೆ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು